ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಏನು ಅಪ್ಡೇಟ್ ಏನಾಗಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸುಮಾರು 1.16 ಕೋಟಿ ಅಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಪಡ್ಕೊತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಇಷ್ಟೆಲ್ಲ ಯೋಜನೆ ಕೂಡ ಮಾಡಿದ್ದಾರೆ. ಆದರೆ ಇದು ಏನು ಉತ್ತರ ಅಂದರೆ, ಎಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿದು ಅದ ರೀತಿ ಅನ್ನವಾಗಿದ್ದು ಕೂಡ ಎಲ್ಲ ಫಲಾನುಭವಿಗಳಿಗೆ ಅಂದರೆ ಎಲ್ಲ ಫಲಾನುಭವಿಗಳಿಗೆ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇಲ್ಲ ಅನ್ನೋದೇ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಎಲ್ಲ ಯೋಜನೆಗಳು ಕೂಡ ನಾವು ಡಿಸೆಂಬರ್ 2 ಒಳಗೆ ಪ್ರತಿಯೊಬ್ಬರಿಗೂ ತಲುಪಿಸ್ತೀವಿ ಅಂತ ಗುರಿ ಹೊಂದಿದ್ದೀವಿ ಅಂತ ಮನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಆ ರೀತಿ ಮಾಡಿದ್ರಲ್ವೋ ಗೊತ್ತಿಲ್ಲ. ಆದರೆ 1.17 ಕೋಟಿಗೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿಗೆ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಅರ್ಹರಿದ್ದು ಅಪ್ಲಿಕೇಶನ್ ಹಾಕಿದ್ದಾರೆ. ಇವುಗಳಲ್ಲಿ ಬಹುತೇಕ ಮಹಿಳೆಯರಿಗೆ DBT ಮೂಲಕ ಬಂದಿದೆ. ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆ ಬಂದಿದೆ ಅಂತ. ಆದರೂ ಕೆಲ ಮಹಿಳೆಯರಿಗೆ ಬ್ಯಾಂಕ್ ಅಕೌಂಟ್ನಲ್ಲಿ ದೋಷ ಇರೋ ಕಾರಣ ಅವರಿಗೆ ಪೂಜಾರಿ ಕೊಟ್ಟರು, ದೇವ್ರು ಕೊಟ್ಟರು ಪೂಜಾರಿ ಕೊಟ್ಟರು ಆ ರೀತಿ ಆಗ್ತಾ ಇದೆ. ಅವರ ತಾಂತ್ರಿಕ ದೋಷದಿಂದ ಸರ್ಕಾರ ಕೊಟ್ಟರು ಕೂಡ ಬ್ಯಾಂಕ್ ಗತೆಗೆ ಜಮಾ ಆಗ್ತಿಲ್ಲ. ಸಾಕಷ್ಟು ಕ್ರಮಗಳನ್ನು ಕೂಡ ಮಾಡಿದ್ದಾರೆ, ಕ್ಯಾಂಪ್ನ ಕೂಡ ಮಾಡಿದ್ದು, ನಾನು ಕೂಡ ವಿಡಿಯೋ ಮಾಡಿದ್ದೆ, ಅದನ್ನು ಹೋಗಿ ಐ ಥಿಂಕ್ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ. ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಆಧಾರದ ಅಂತ ಮಾಡಿದ್ರು. ಅಲ್ಲಿ ನೀವು ಹೋಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಮ ಆಧಾರ್ ಲಿಂಕ್ ಆಗಿದೆಯಾ, ಪ್ಯಾನ್ ಲಿಂಕ್ ಆಗಿದೆಯಾ, ಏನು ಇಶ್ಯೂಸ್ ಆಗಿದೆ, ಬ್ಯಾಂಕ್ ಯಾವ್ದಾರ ಲಿಂಕ್ ಆಗಿದೆಯಾ, KYC ಏನಾಗಿದೆ, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಂಗೆ ಗೊತ್ತಿರೋ ಹಾಗೆ ಸರಿ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಈಗ 4ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದ್ದಾರೆ. ಇದರಲ್ಲಿ ನೀವು 1 ಕಂತಿನ ಹಣ ಕೂಡ ನೀವು ಪಡೆದಿಲ್ಲ ಅಂದರೆ ಅಂಥ ಮಹಿಳೆಯರಿಗೆ ಶಿಬಿರ ಮಾಡಿ ಅದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನು ಮಾಡಬೇಕು ಅಂತ ಹೇಳಿದರು. ಈಗ ಮೈನ್ ಮ್ಯಾಟ್ರಿಗೆ ಬರ್ತೀನಿ. ಏನಂದರೆ ಯಾರಿಗೆ ಹಣ ಸಿಗೋದಿಲ್ಲ, ಏನಾಗಿದೆ, ಯಾಕೆ ಅಂತ ನೋಡೋದಾದರೆ, ಇಲ್ಲಿ ಸರ್ಕಾರ ಯಾವುದೇ ಗ್ಯಾರಂಟಿಗಳನ್ನು ಪಡ್ಕೋಬೇಕಂದ್ರೆ ಸರ್ಕಾರ ಮಾನದಂಡ ಅಂದರೆ ಕಂಡೀಷನ್ ಕೂಡ ಇದ್ದೇ ಇರ್ತದೆ. ಕಂಡೀಷನ್ ಮೇಲೆ ವರ್ಕ್ ಆಗೋದು ಎಲ್ರಿಗೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂದರೆ ಸರ್ಕಾರದ ನಿಯಮಗಳಿರುತ್ತೆ ಅದನ್ನು ಮೀರಿ ಏನು ಮಾಡಿದ್ದಾರೆ ಅಂದರೆ BPL ಕಾರ್ಡ್ ಹೊಂದಿದ್ದಾರೆ. ಯಾರು ಸರ್ಕಾರದ ನಿಯಮ ಮೀರಿ BPL ಕಾರ್ಡನ್ನು ಹೊಂದಿದ್ದಾರೆ ಅಂಥವ್ರಿಗೆ BPL ಕಾರ್ಡನ್ನು ರದ್ದುಪಡಿಸಿದ್ದಾರೆ, ಅಂದರೆ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಅಂಥ ಮಹಿಳೆಯರಿಗೆ ಇನ್ನೂ ಕೂಡ ಮುಂದಿನ ಕಂತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಏನಂದರೆ ನಿಮ್ಮದು ಏನು ಇಶ್ಯೂಸ್ ಇದೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ರೇಷನ್ ಕಾರ್ಡಲ್ಲಿ ಮನೆ ಯಜಮಾನಿ ಹೆಡ್ ಆಗಿರಬೇಕು, ಇಬ್ಬಿಬ್ರು ಯಜಮಾನರು ಅಂತ ಮೆನ್ಷನ್ ಆಗಿರ್ಬೋದು, ಮಹಿಳೆಯರ ಯಜಮಾನಿ ಆಗಿರಬೇಕು ರೇಷನ್ ಕಾರ್ಡಲ್ಲಿ. ಯಾರು ಯಜಮಾನಿ ಅಂತ ಮೆನ್ಷನ್ ಆಗಿಲ್ಲ ಕೂಡ ಅಂದರೆ ಅವ್ರಿಗೆ ಕೂಡ ಬರೋದಿಲ್ಲ. ಈ ರೀತಿ ಕೆಲವೊಬ್ಬರು ಸರ್ಕಾರ ನಿಯಮ ಮೀರಿ BPL ಕಾರ್ಡ್ನ ಪಡ್ಕೊಂಡಿದ್ದಾರೆ. ಕೆಲವೊಬ್ಬರು ಅಂಥವ್ರಿಗೂ ಕೂಡ ರದ್ದು ಮಾಡ್ತಾರಂತೆ, ಈಗ ಕೊಡೋದಿಲ್ಲ, ಈಗ ಹಿಂದೆ ಕೊಟ್ಟಿದ್ರೆ ಓಕೆ ಈಗ ಮತ್ತೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಂಥ ಬ್ಯಾಂಕ್ ಇಶ್ಯೂಸ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಇದ್ರೆ ಅದನ್ನು ಆದಷ್ಟು ಬೇಗ ಪರಿಹರಿಸ್ಕೋಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಖಾತೆ ಹಣ ಹೋಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ DBT ಕರ್ನಾಟಕ ಆ್ಯಪ್ ಬಗ್ಗೆ ನಾನು ಮುಂಚೆ ಹೇಳಿದ್ದೆ, DBT ಕರ್ನಾಟಕ ಅಂತ ಆ್ಯಪ್, ಅದ್ರ ಮೂಲಕ ನೀವು ನೋಡ್ಕೋಬೋದು. ಅಲ್ಲಿ ನಿಮಗೆ ಎಲ್ಲ ಮಾಹಿತಿ ಕೊಡುತ್ತೆ, ಪ್ರತಿಯೊಂದು ಸ್ಕೀಮ್ದು ನಿಮ್ಮದು ಯಾವ್ಯಾವುದು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಅದ್ರದ್ದು ಕೂಡ ಮೆನ್ಷನ್ ಮಾಡಿರ್ತಾರೆ, ಅದು ನೀಟಾಗಿರುತ್ತೆ. ಅಲ್ಲಿ ನೀವು ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, OTP ಎಲ್ಲ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ನಂತರ 4 MPIN ಕ್ರಿಯೇಟ್ ಮಾಡಬೇಕಾಗುತ್ತೆ ಸೇಫ್ಟಿ ಪರ್ಪಸಸ್ಗೆ. ಹಾಗೆ ನಿಮಗೆ ಅಲ್ಲಿಗೆ ತೋರಿಸುತ್ತೆ ನಿಮ್ಮದು ಯಾವ ಅಕೌಂಟ್ನ ಲಿಂಕ್ ಆಗಿದೆ ಆಧಾರ್ಗೆ, ಮತ್ತು ಯಾವೆಲ್ಲ ಯೋಜನೆಗೆ ನೀವು ಅರ್ಹರಾಗಿರೋದು ನೋಡಿಸುತ್ತೆ, ಯಾವ ಇಯರ್ ವೈಸ್ ಕೂಡ ತೋರಿಸುತ್ತೆ, ಯಾವ ಇಯರ್ ಯಾವುದು ಅಂತ, ಎಷ್ಟು ಬಂದಿದೆ ಅಂತ ಕೂಡ ತೋರಿಸುತ್ತೆ, ಯಾವ ಖಾತೆ ಅಂತ ಕೂಡ ತೋರಿಸುತ್ತೆ. ಗೃಹಲಕ್ಷ್ಮಿ ಹಣ ಅನ್ನೋ ಬಗ್ಗೆ ಜನ ಸಾಕಷ್ಟು ಮಹಿಳೆಯರಿಗೆ ಬಂದಿರುತ್ತೆ. ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ಕೂಡ ತಿಳ್ಕೊಬೇಕಂದ್ರೆ ಆಹಾರ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ, ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ. ಈಗ DBT ಕರ್ನಾಟಕ ಆ್ಯಪಲ್ಲಿ ನೋಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನ್ಯೂಸಲ್ಲಿ. DBT ಕರ್ನಾಟಕ ಬಗ್ಗೆ ನಾನು ಹಿಂದೆ ಹೇಳಿದ್ದೆ ನಿಮಗೆ, DBT ಕರ್ನಾಟಕ ಅಂತ ಮಾಡಿಸಿ. ಇಲ್ಲಿ ಯಾರ್ದು ಈ ರೀತಿ ಫೇಕ್ ಆಗಿ BPL ಕಾರ್ಡ್ ತಗೊಂಡಿರ್ತಾರೆ, ಅರ್ಹತೆ ಇರೋದಿಲ್ಲ, ಮಾನದಂಡ ಇರೋದಿಲ್ಲ ಅಂತವ್ರದ್ದು ಕೂಡ ರದ್ದು ಮಾಡ್ತೀವಿ, ನೆಕ್ಸ್ಟ್ ಇಂದ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂತ ಗೊತ್ತಿಲ್ಲ, ಯಾವ ರೀತಿ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಅದು ಕೂಡ ಮಾಹಿತಿ ಇಲ್ಲ. ಒಟ್ಟಾರೆ ಸರ್ಕಾರ ಈ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವಾಚಿಂಗ್ ಟಿಲ್ ನೈಟ್.